ನಾನು ಇವತ್ತು ಕ್ಯಾಂಪಸ್ ಮಾತಾಡ್ತಿದ್ದೀನಿ. ಕರ್ನಾಟಕ ರಾಜ್ಯ ಸಂಗೀತ ಹಮ್ಮಿಕೊಂಡಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮ್ಮ ರಾಜ್ಯ ನಾಯಕರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಏನು ನಮಗೆ ಗೊತ್ತಿರಬಹುದು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದರ ಕುರಿತಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಸೋಮವಾರದಿಂದ ಪ್ರಾರಂಭ ಆಗುವ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕು. ಆ ಚರ್ಚೆಯಲ್ಲಿ ಇದರ ಏನು ತೊಂದರೆಗಳಿವೆ, ಸಮಸ್ಯೆಗಳಿವೆ, ಅದರ ಬಗ್ಗೆ ಚರ್ಚೆ ನಡೆಸಿ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸುವುದನ್ನು ನಿಲ್ಲಿಸಬೇಕು, ಅದನ್ನು ಹಿಂಪಡೆಯಬೇಕಂತ ಆಗ್ರಹಿಸಿ ಇವತ್ತು ಕ್ಯಾಂಪಸ್ ಮಂಡಳಿಯ ಕರ್ನಾಟಕ ರಾಜ್ಯ ಸಮಿತಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವಂತಹದ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಕ್ಯಾಂಪಸ್ ಮಂಡಳಿ ರಾಜ್ಯಾಧ್ಯಕ್ಷರಾದಂತಹ ಅಥವಾ ಮುಂಜಾಲಗಟ್ಟೆಯವರು ಈ ಒಂದು ವಿಷಯವನ್ನು ಮಂಡನೆ ಮಾಡಲಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಇವತ್ತು ಕ್ಯಾಂಪಸ್ ಮಂಡಳಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾದಂತಹ ಸರ್ಫರಾಜ್ ಗಂಗಾವತಿ ಅವರಿದ್ದಾರೆ. ಅದೇ ರೀತಿ ರಾಜ್ಯ ಸಮಿತಿ ಸದಸ್ಯರಾದ ಭಾಷಾ ಕೊಪ್ಪಾಳ ಅವರಿದ್ದಾರೆ. ಅದೇ ರೀತಿ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಸೈಯದ್ ಆಕಿಫ್ ಅವರಿದ್ದಾರೆ. ಅದೇ ರೀತಿ ರಾಜ್ಯ ಸಮಿತಿ ಕೋಶಾಧಿಕಾರಿಯಾದ ಸರ್ವೋತ್ಕಲ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಕರ್ತ ಸ್ನೇಹಿತರಿಗೆ, ಸೋಮವಾರದಿಂದ ಆರಂಭಗೊಳ್ಳಲಿರುವಂತಹ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯದ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಸಂಬಂಧಪಟ್ಟಾಗಿ ತರಾತುರಿಯಲ್ಲಿ ಜಾರಿಗೆ ತರಲಿಕ್ಕೆ ಹೋಗ್ತಿರುವಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮುಕ್ತವಾದಂತಹ ರೀತಿಯಲ್ಲಿ ಚರ್ಚೆಗಳನ್ನು ನಡೀಬೇಕು. ಅದೇ ರೀತಿ ಈ ಒಂದು ಜಾರಿಗೆ ಹೊರಟಿರುವಂತಹ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈ ಬಿಡಬೇಕೆನ್ನುವಂತಹ ಒತ್ತಾಯವನ್ನು ಕ್ಯಾಂಪಸ್ ಮಂಡಳಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯು ಮಾಡ್ತಾ ಇದೆ. ಅದೇ ತರ 3 ದಶಕಗಳ ನಂತರ ಜಾರಿಗೆ ಉದ್ದೇಶಿಸಲಿರುವಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಇವತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾವೇ ಪ್ರಥಮವಾಗಿ ಜಾರಿ ಮಾಡ್ತಾ ಇದ್ದೇವೆ ಎನ್ನುವಂತಹ ನೀತಿಯಲ್ಲಿ ಮಾನ್ಯ ಅಶ್ವಥ್ ನಾರಾಯಣರು ನಿರಂತರವಾದಂತಹ ಸ್ಟೇಟ್ಮೆಂಟ್ಗಳನ್ನು ನೀಡುವಂತಹ ಇಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಬಹಳಷ್ಟು ಎಜಿಟೇಷನ್ಗಳನ್ನು, ಬಹಳಷ್ಟು ಪ್ರತಿಭಟನೆಗಳನ್ನು, ಹಲವಾರು ಮೆಮೊರಾಂಡಮ್ಗಳನ್ನು ಈವರೆಗೆ ನಾವು ನೀಡ್ತಾ ಬಂದಿದ್ದೇವೆ. ಆದರೆ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮೊದಲನೇದಾಗಿ ಒಂದು ಅಸಂವಿಧಾನಿಕವಾಗಿರುವಂತಹ, ಅದರಲ್ಲೂ ಕೂಡ ಶಿಕ್ಷಣ ಇರುವಂತಹದ್ದು ಈ ದೇಶದಲ್ಲಿ ಸಮವರ್ತಿ ಪಟ್ಟಿಗೆ ಬರುವಂತಹ ವಿಚಾರವಾಗಿದೆ. ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿರುವಂತಹ ನಿಟ್ಟಿನಲ್ಲಿ ರಾಜ್ಯದ ಕಡೆಗಣಿಸಿಕೊಂಡು ಇವತ್ತು ಮುಕ್ತವಾಗಿ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ಗಾಗಿ ಇವತ್ತು ರಾಜ್ಯ ಸರ್ಕಾರ ಹೋಗ್ತಾ ಇರುವುದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂಥದ್ದು. ಅಂದ್ರೆ ಒಂದು ಸಮವರ್ತಿ ಪಟ್ಟಿಗೆ ಬರುವಂತಹ ಶಿಕ್ಷಣ ವ್ಯವಸ್ಥೆಯನ್ನು ರಾಜ್ಯದ ಕನ್ಸರ್ನ್ ಇಲ್ಲದೆ, ವಿಧಾನಸಭೆಗಳಲ್ಲಿ ಚರ್ಚೆ ಮಾಡದೆ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡದೆ ಏಕಾಏಕಿ ಇವತ್ತು ತರಾತರಿಯಲ್ಲಿ ದೇಶದಲ್ಲಿ ಜಾರಿಗೆ ತರಲಿ ಹೋಗ್ತಿರುವಂಥದ್ದು. ಅದರಲ್ಲಿ ಕೂಡ ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ನಾವೇ ಮೊದಲೇ ಯಾವ ರೀತಿಯಲ್ಲಿ ಅಶ್ವಥ್ ನಾರಾಯಣ ಅವರು ಅಟಮಾರಿ ಧೋರಣೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ ಹೋಗ್ತಿರುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಕ್ಯಾಂಪಸ್ ಪಟ್ಟಣಕ್ಕೆ ಒಳಗೊಂಡಂತೆ ಹಲವಾರು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಒಪೋಸಿಷನ್ ಲೀಡರ್ಸ್ಗಳು ಇವತ್ತು ಇದರ ಬಗ್ಗೆ ನಿರಂತರವಾದಂತಹ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಕಡೆಗಣಿಸಿ ಒಂದು ರೀತಿಯಲ್ಲಿ ವೈಪ್ ಔಟ್ ಅಪೋಸಿಷನ್ ಇರುವಂತಹ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಅಪೋಸಿಷನ್ ಗಳನ್ನೇ ಕಡೆಗಣಿಸುವ ಮುಖಾಂತರ ಯಾವುದೇ ಒಂದು ಶಿಕ್ಷಣದೊಂದಿಗೆ ಡಿಸ್ಕಷನ್ ಆಗದೆ, ಯಾವುದೇ ಒಂದು ಯೂನಿವರ್ಸಿಟಿಗಳಲ್ಲಿ ಡಿಸ್ಕಷನ್ ಆಗದೆ, ಪಾರ್ಲಿಮೆಂಟ್ಗಳಲ್ಲಿ ಡಿಸ್ಕಷನ್ ಆಗದೆ, ವಿಧಾನಸಭೆಗಳಲ್ಲಿ ಡಿಸ್ಕಷನ್ ಆಗದೆ ರಾಜ್ಯವನ್ನು ಕಡೆಗಣಿಸಿಕೊಂಡಾಗಿದ್ದು ಇವತ್ತು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ ಇವತ್ತು ಜಾರಿಗೆ ಹೋಗ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಕ್ಯಾಂಪಸ್ ಮಂಡಳಿ ಇಂಡಿಯಾ ಮುಕ್ತವಾಗಿದ್ದಂತಹ ಒಂದು ಕಟ್ಟು ಶಬ್ದಗಳೇ ಖಂಡಿಸ್ತಾ ಇದೆ. ಮಾತ್ರವಲ್ಲದೆ ಈ ಒಂದು ವಿಧಾನಸಭಾ ಅಧಿವೇಶನ ನಡೆಯುವಂತಹ ಈ ಒಂದು ಸಂದರ್ಭದಲ್ಲಿ ಮುಕ್ತವಾದಂತಹ ಅವಕಾಶ ಕೊಟ್ಟು ಇಲ್ಲಿ ಚರ್ಚೆಗಳು ನಡೀಬೇಕು. ಆ ಮುಖಾಂತರ ಈ ಒಂದು ಅಸಂವಿಧಾನಿಕವಾಗಿರುವಂತಹ, ಅಸಮರ್ಪಕವಾಗಿರುವಂತಹ ಮತ್ತು ಅವೈಜ್ಞಾನಿಕವಾಗಿರುವಂತಹ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈ ಬಿಡಬೇಕನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಿದೆ. ಎಲ್ಲಿಯಾದರೂ ರಾಜ್ಯ ಸರ್ಕಾರ ಇದಕ್ಕೆ ವಿಫಲವಾದರೆ ತಮ್ಮ ಅಟಮಾರಿ ಧೋರಣೆಯಿಂದ ನಮ್ಮ ಈ ರಾಜ್ಯದಲ್ಲಿ ಜಾರಿಗೆ ತರದೇ ಇರುವಂತಹ ಅಟಮಾರಿ ಧೋರಣೆಯಿಂದ ಇವತ್ತು ಹೋಗ್ತಾ ಇದ್ರೆ ಖಂಡಿತ ಕ್ಯಾಂಪಸ್ ಮಂಡಳಿ ಆಫ್ ಇಂಡಿಯಾ ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿಕೊಂಡು ಅದೇ ತರ ರಾಜ್ಯಾದ್ಯಂತ ಈ ಒಂದು ಜನಾಂತರವನ್ನು ಸೃಷ್ಟಿಸುವ ಮುಖಾಂತರ ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ನಾವು ವಿಧಾನಸಭೆಯು ಕೂಡ ಗುತ್ತಿಗೆ ಹಾಕಲಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಮಾಡ್ತಾ ಇದೆ. ಶಿಕ್ಷಣ ಎನ್ನುವಂಥದ್ದು ದೇಶದ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಹಲವಾರು ವಿಭಾಗಗಳು ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ. ಸಂವಿಧಾನದ ಅಡಿಯಲ್ಲಿ ಸರ್ಕಾರಗಳು ಕಾರ್ಯಾಚರಿಸಬೇಕಾಗಿರುವಂತಹ ಈ ಒಂದು ದೇಶದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಈಗ ನಾವು ಶಿಕ್ಷಣ ಎನ್ನುವಂಥದ್ದು 7th Schedule ಅಲ್ಲಿ ನಮಗೆ ಬರುತ್ತೆ. 7th Schedule ಅಲ್ಲಿ ಬರುವಂತಹ ಕನ್ಕರೆಂಟ್ ಲಿಸ್ಟಿಗೆ ಬರುವಂತಹ ಎಲ್ಲ ವಿಚಾರಗಳನ್ನು ರಾಜ್ಯ ಸರ್ಕಾರದ ಅಭಿಪ್ರಾಯಗಳನ್ನು ಪರಿಗಣಿಸಿಕೊಂಡು ರಾಜ್ಯ ಸರ್ಕಾರದ ಏನು ವಿಧಾನಸಭೆಗಳಿದ್ದಾವೆ ಅಲ್ಲಿ ಚರ್ಚೆ ಮಾಡಿಕೊಂಡು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಆ ಒಂದು ವಿಭಾಗವನ್ನು, ಆ ಒಂದು ಏನು ವಿಚಾರವನ್ನು ಅಲ್ಲಿ ಜಾರಿ ಮಾಡಿದರೆ ಅದು ಸಂವಿಧಾನಿಕವಾದಂತಹ ಒಂದು ವಿಚಾರ ಅಂತೇಳಿ ನಾವು ಹೇಳ್ಬೋದು. ಆದರೆ ಈ ಒಂದು ಶಿಕ್ಷಣ ನೀತಿಯನ್ನು ನಾವು ನೋಡುವುದಾದ್ರೆ ಇದರ ಹಿನ್ನೆಲೆ ಅಂದ್ರೆ ಈ ಶಿಕ್ಷಣ ನೀತಿಯ ಬಗ್ಗೆ ಹಿಂದೆಯಿಂದಲೂ ಕೂಡ ನಾವು ಗಮನಿಸುವುದಾದ್ರೆ ಹಿಂದೆ ಜಾರಿ ಬಂದಂತಹ ಎರಡು ಶಿಕ್ಷಣ ನೀತಿಗಳು 1968 ಆಗಿರಬಹುದು, 1986 ಆಗಿರಬಹುದು, ಎರಡೂ ಶಿಕ್ಷಣ ನೀತಿಗಳು ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆಯಾಗಿ ಜಾರಿಯಾಗಿರುವಂತದ್ದು. ಮತ್ತೆ ಪರಿಷ್ಕರಣೆ ಮಾಡಿ ಸ್ವಲ್ಪ 1992 ಏನೋ ಅಮೆಂಡ್ಮೆಂಟ್ ಆಯಿತು ಶಿಕ್ಷಣ ನೀತಿಯಲ್ಲಿ, ಅದನ್ನು ಕೂಡ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿತ್ತು. ಚರ್ಚೆ ಆದ ನಂತರ ಈ ದೇಶದಲ್ಲಿ ಜಾರಿಯಾಗಿರುವಂತದ್ದು. ಆದ್ರೆ ಈ ಒಂದು ಶಿಕ್ಷಣ ನೀತಿ ಮೊದಲನೇ ಬಾರಿಗೆ ನಾವು ನೋಡ್ತಾ ಇದ್ದೀವಿ ಇತಿಹಾಸದಲ್ಲಿ. ಯಾವ ರೀತಿ ಅಂದ್ರೆ ಕೇವಲ ಶಿಕ್ಷಣದ ಅಷ್ಟೇ ವಿಚಾರ ಅಲ್ಲ, ಯಾವುದೇ ಕಾನೂನು ಇರಲಿ, ಈವರೆಗೂ ಈ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡನೇ ಟರ್ಮ್ ಅಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲಾ ವಿಚಾರಗಳನ್ನು ಕೂಡ ಒಂದು ಬಿಲ್ಗಳನ್ನು ನಾವು ಗಮನಿಸುವುದಾದ್ರೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಅವಕಾಶ ಕೊಡಲ್ಲ. ಫಾರ್ಮರ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರ ನೋಡ್ಬೋದು ನಾವು, ಅವು ಮುಕ್ತವಾಗಿ ಚರ್ಚೆನೇ ಆಗಲ್ಲ. ಇಮಿಡಿಯೇಟ್ಲಿ ಪಾಸ್ ಮಾಡ್ತಾರೆ, ಪಾಸ್ ಮಾಡಿ ರಾತ್ರೋರಾತ್ರಿ ಅನುಮೋದನೆ ಸಿಗುತ್ತೆ ಪ್ರೆಸಿಡೆಂಟ್ ಇಂದ. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಿಚಾರ ದೇಶದಲ್ಲಿ ಒಂದು ಚರ್ಚೆಗೆ ಪಡಬೇಕಾದಂತಹ ಹಲವಾರು ವಿಚಾರಗಳು ಚರ್ಚೆ ಆಗದೆ ಕೇವಲ ಒಂದು ಪಾರ್ಲಿಮೆಂಟ್ ಅಲ್ಲಿ ತರಾತುರಿಯಲ್ಲಿ ಜಾರಿ ಮಾಡುವಂಥದ್ದು, ಅಥವಾ ನೀತಿಗಳಿದ್ರೆ ಅದು ಕ್ಯಾಬಿನೆಟ್ ಕರೆದು ಕ್ಯಾಬಿನೆಟ್ ಅಲ್ಲಿ ನಾವು ಅನುಮೋದನೆ ಸಿಕ್ಕಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಘೋಷಣೆ ಮಾಡುವಂಥದ್ದು. ಸೊ ಇದೊಂದು ಸರ್ವಾಧಿಕಾರ ಏನು ಆಗ್ತಾ ಇದೆ ಭಾರತ ಎನ್ನುವಂತಹ ಪ್ರಶ್ನೆ ನಮ್ಮೆಲ್ಲರಲ್ಲಿಯೂ ಕೂಡ ಕಾಡ್ತಾ ಇದೆ. ಸೊ ಈ ವಿಚಾರ ಶಿಕ್ಷಣ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥದ್ದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾರ್ಯಚರಿಸುವಂತಹ ಶಿಕ್ಷಣ ವಿಚಾರದಲ್ಲಿ ಬರುವಂತಹ ಎಲ್ಲ ಸಿಬ್ಬಂದಿಗಳ ವಿಚಾರ ಪರಿಗಣಿಸಿಕೊಂಡು ಅವರಿಗೆ ಏನು ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಇದರಿಂದ ಏನು ಪರಿಹಾರನ, ಸಮಸ್ಯೆನ ಎಲ್ಲವನ್ನೂ ಕೂಡ ಅವರ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು. ವಿಶ್ವಸಂಸ್ಥೆಯ ಒಂದು ಒಡಂಬಡಿಕೆ ಇದೆ. ಏನಂತ ಹೇಳಿದ್ರೆ, ಶಿಕ್ಷಣ ಎನ್ನುವಂಥದ್ದು ವಿಚಾರ ವಿದ್ಯಾರ್ಥಿಗಳೊಂದಿಗೂ ಕೂಡ ಅವರಿಗೆ ಕೂಡ ಅಷ್ಟೇ ಆಗ್ತಿದೆ ಇದರಲ್ಲಿ ಅಭಿಪ್ರಾಯ ಹೇಳಲಿಕ್ಕೆ. ಈಗ ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ನೀತಿ ತಂದು ಡೈರೆಕ್ಟ್ ಹೇಳಿಕೆ ಮಾಡ್ತಾ ಇರೋದು. ಫಸ್ಟ್ ವಿದ್ಯಾರ್ಥಿಗಳ ಅಭಿಪ್ರಾಯ ಕೇಳಲಿಲ್ಲ ಅವರು. ಈ ರೀತಿಯಾದಂತಹ ಈಗ ಮಾಡ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಅವರು, ಏನ್ ಎಲ್ಲ ಕಡೆ ಹೋಗಿ ಈಗ ಯೂನಿವರ್ಸಿಟಿಗಳಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಅದು ಮೊದಲು ಮಾಡಬೇಕಾಗಿತ್ತು, ಮೊದಲು ಯೂನಿವರ್ಸಿಟಿಗಳಿಗೆ ಹೋಗಿ ಅಲ್ಲಿ ಅಭಿಪ್ರಾಯ ಸಂಗ್ರಹಿಸಬೇಕಾಗಿತ್ತು, ಶಿಕ್ಷಣ ತಜ್ಞರೊಂದಿಗೆ ಮೀಟಿಂಗ್ ಮಾಡಬೇಕಾಗಿತ್ತು, ಆ ಎಲ್ಲ ವಿಚಾರಗಳನ್ನು ಪರಿಗಣಿಸಿಕೊಂಡು ಮಾಡಬೇಕಾಗಿತ್ತು. ಆದ್ರೆ ನಾವು ಈಗ ಗಮನಿಸುವುದಾದ್ರೆ ಈ ಶಿಕ್ಷಣ ನೀತಿಯಲ್ಲಿ ಇರುವಂತಹ ಒಂದು ಕಮಿಟಿ, 9 ಮಂದಿದ ಏನು ಕಮಿಟಿ ಇದೆ, ಅದರಲ್ಲಿ ಇಬ್ಬರ ಒಂದು ಹಿನ್ನೆಲೆ ನಾನು ಹೇಳ್ತೇನೆ. ಒಬ್ರು MK ಶ್ರೀಧರ್ ಅಂತೇಳಿ ABVPಯ ಉಪಾಧ್ಯಕ್ಷರಾದವರು, ಮತ್ತೆ RSSನ ಹಿನ್ನೆಲೆ ಹೇಳುವಂತಹ ಒಬ್ಬ ವ್ಯಕ್ತಿ ಅಂತವರು, ಆ ಒಂದು ಕಸ್ತೂರಿ ರಂಗನ್ ನೇತೃತ್ವದ ಏನು ಕಮಿಟಿ ಇದೆ ಅದರಲ್ಲಿ ಇರುವಂತವರು. ಇನ್ನೊಬ್ರು ಏನು ರಾಜೇಂದ್ರ ಪ್ರತಾಪ್ ಗುಪ್ತಾ ಅಂತ ಹೇಳಿದ್ದಾರೆ, ಅವರ ಹಿನ್ನೆಲೆ ಏನಂತ ಹೇಳಿದ್ರೆ ಅವರೊಬ್ಬ ಗವರ್ಮೆಂಟ್ ಆಫೀಸರ್ ಆಗಿ JP ನಡ್ಡಾ ಅವರು ತುಂಬಾ ಆಪ್ತರವರು. ಏನು 2009 ಮತ್ತು 2014ರಲ್ಲಿ ಬಿಜೆಪಿಯ ಪ್ರಣಾಳಿಕೆ ರೂಪಿಸುವುದರಲ್ಲಿ ಪ್ರಮುಖರು ಇಂಥವರು ಈ ಒಂದು ಶಿಕ್ಷಣ ನೀತಿಯ ಮೆಂಬರ್. ಸೊ ಈ RSSನ ಮೆಂಬರ್ಸ್ಗಳು, ಈ ಒಂದು ಬಿಜೆಪಿ ಮೆಂಬರ್ಸ್ಗಳು, ಮತ್ತೆ ರಾಜೇಂದ್ರ ಪ್ರತಾಪ್ ಗುಪ್ತಾ ಏನಿದ್ದಾರೆ ಅವರು ಜಾಬ್ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿಕೊಂಡವರು. ಸೊ ಇಂತಹ ಕಳ್ಳರು ಬಂದು ನಮ್ಮ ಶಿಕ್ಷಣ ನೀತಿ ರೂಪಿಸ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ? ಖಂಡಿತವಾಗಿಯೂ ಕ್ಯಾಂಪಸ್ ಫ್ರಂಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಿಂದೆ ಕೂಡ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮನವಿ ಕೊಡುವಂತಹ ಮೂಲಕ, ಭಿತ್ತಿಪತ್ರ ಪ್ರದರ್ಶನ ಮಾಡುವ ಮೂಲಕ, ನಂತರ ಮಂಗಳೂರು ಯೂನಿವರ್ಸಿಟಿ ಉದ್ಘಾಟನೆಗೆ ಬಂದ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಮುತ್ತಿಗೆ ಹಾಕಿ ನಾವು ಪ್ರತಿಭಟಿಸಿದ್ದೇವೆ. ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಸೊ ನಾವು ಇಲ್ಲಿಯೂ ಇಷ್ಟಕ್ಕೆ ನಾವು ಬಿಡುವುದಿಲ್ಲ. ಖಂಡಿತವಾಗಿ ಈ ಶಿಕ್ಷಣ ನೀತಿಯು ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಹಠಮಾರಿ ಧೋರಣೆಯನ್ನು ಬಿಟ್ಟು ಹಿಂಪಡೆಯಬೇಕು. ಚರ್ಚೆ ಆಗಲಿ, ಎಲ್ಲರೊಟ್ಟಿಗೆ ಚರ್ಚೆ ಮಾಡಲಿ. ಮೊದಲನೇದಾಗಿ ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡಲಿ, ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಲಿ, ಯೂನಿವರ್ಸಿಟಿಗಳ VCಗಳೊಂದಿಗೆ ಸಮಾಲೋಚನೆ ನಡೆಸಲಿ. ನಂತರ ಈ ಒಂದು ಶಿಕ್ಷಣ ನೀತಿ ಜಾರಿ ಮಾಡಿದ್ರೆ ಖಂಡಿತವಾಗಿಯೂ ನಾವು BJP ತರಲಿ ಅಥವಾ ಕಾಂಗ್ರೆಸ್ ತರಲಿ ಅದಕ್ಕೆ ನಾವು ಸ್ವಾಗತ ಕೊಡ್ತೀವಿ. ಆದ್ರೆ ನಮಗೆ ಪಕ್ಷ ಅಥವಾ ಸರ್ಕಾರ ಯಾವುದೇ ಅದು ಮುಖ್ಯ ಅಲ್ಲ. ವಿದ್ಯಾರ್ಥಿಗಳಿಗೆ ಇದರಲ್ಲಿ ತುಂಬಾ ತೊಂದರೆ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ಕ್ಯಾಂಪಸ್ ಫ್ರಂಟ್ ಇದನ್ನು ವಿರೋಧಿಸ್ತಾ ಇದೆ. ಮತ್ತೆ ಈ ಒಂದು ವಿಚಾರ ಇದೊಂದು ಸೈದ್ಧಾಂತಿಕವಾಗಿರುವಂತಹ ವಿರೋಧ ಅಲ್ಲ, ಬಿಜೆಪಿಯೊಂದಿಗಿರುವಂತಹ ಸೈದ್ಧಾಂತಿಕವಾಗಿರುವಂತಹ ವಿರೋಧ. ಇದರಲ್ಲಿ ಬಹಳಷ್ಟು ತೊಂದರೆಗಳಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆಗಿತ್ತು ಕ್ಯಾಂಪಸ್ ಫ್ರಂಟ್ ಅದಕ್ಕೆ ಹೋರಾಟ ಮಾಡಬಹುದು. ಕಳೆದ ಮಂಗಳೂರಿನಲ್ಲಿ ನಡೆದಂತಹ ಒಂದು ಯೂನಿವರ್ಸಿಟಿ ಮಾರ್ಚ್ ಅಲ್ಲಿ ಆ ಬಳಿಕ ಮಾನ್ಯ ಅಶ್ವಥ್ ನಾರಾಯಣ ಹೇಳ್ತಾರೆ ಮುಕ್ತವಾದಂತಹ ಏನು ಚರ್ಚೆಗೆ ಬನ್ನಿ ಅನ್ನುವಂತಹ ಸವಾಲನ್ನು ಕೂಡ ಹಾಕಿದ್ದಾರೆ. ಅದೇ ಅದೇ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ರಿಕಾ ನಾವು ಸವಾಲಿಗೆ ನಾವು ರೆಡಿ ಇದ್ದೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದೇವೆ. ರಾಜ್ಯಾದ್ಯಂತ ಒಂದು ವ್ಯಕ್ತಿ ಪತ್ರಗಳನ್ನು ಕೂಡ ಪ್ರದರ್ಶಿಸಿದ್ದೇವೆ. ಚರ್ಚೆಗೆ ನಾವು ಸವಾಲಿಗೆ ರೆಡಿ ಇದ್ದೇವೆ, ನೀವು ಚರ್ಚೆಗೆ ರೆಡಿ ಇದ್ದೇವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕ್ಯಾಂಪಸ್ ಫ್ರಂಟ್ ಆಫ್ರಿಕಾ ಮುಕ್ತವಾಗಿ ಚರ್ಚೆಗೆ ರೆಡಿ ಇರುವಂತಹ ವಿಚಾರವನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಆದ್ರೆ ಎಲ್ಲಿ ಕೂಡ ಮಾನ್ಯ ಅಶ್ವಥ್ ನಾರಾಯಣ ಚರ್ಚೆಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಅಧಿವೇಶನದಲ್ಲಿ ಎಲ್ಲಿಯಾದ್ರೂ ಚರ್ಚೆಗೆ ಬರದಿದ್ದರೆ ಕರ್ನಾಟಕದಲ್ಲಿ ಈ ಒಂದು ಅಧಿವೇಶನದಲ್ಲಿ NEP ವಿಚಾರದಲ್ಲಿ ಚರ್ಚೆಗೆ ಬರದೆ ಎಲ್ಲಾದರೂ ಮತ್ತು ಕೂಡ ಇಂಪ್ಲಿಮೆಂಟ್ಗೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಮುಂದುವರಿದರೆ ಖಂಡಿತ ಕ್ಯಾಂಪಸ್ಮೆಂಟ್ ಆಫ್ ಇಂಡಿಯಾ ವಿಧಾನಸಭೆಗೆ ಇತ್ತಿಗಾಗಲಿದೆ. ಈ ಒಂದು ಅಧಿವೇಶನಕ್ಕೆ ನಾವು ತಡೆಯನ್ನು ಒಡ್ಡಲಿದ್ದೇವೆ ಅಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈಗಾಗಲೇ ಯೂನಿವರ್ಸಿಟಿಗಳು ಎಲ್ಲ ಚಾಲನೆ ಕೂಡ ಕೊಟ್ಟಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಆಗ್ಬೋದು, ಎಲ್ಲ ಕಡೆಯೂ ಸಿಲೆಬಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಹೇಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಹೇಗೆ ಏನು ಮಾಡ್ತಿದ್ದಾರೆ, ಅದೇ ಟೆನ್ಷನಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಇದರಲ್ಲಿದ್ದಾರೆ, 6th ಲಾಸ್ಟ್ ಡೇಟ್ ಕೊಟ್ಟಿದ್ರು ಸಿಲೆಬಸ್ ಕೊಡೋದಕ್ಕೆ. ಸಿಲೆಬಸ್ ಕೂಡ ಇಲ್ಲಿ ಕೂಡ ರೆಡಿ ಆಗಿಲ್ಲ. ಇವತ್ತು ಏನಂದ್ರೆ ಒಟ್ಟಾರೆ ಒಂದು ಅರ್ಥ ಮಾಡಿ ಧೋರಣೆ ಎಂದು ಇವತ್ತು ಕರ್ನಾಟಕ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಓದ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದಂಥ ಏನು ಸ್ಟ್ರಾಟಜಿ ಏನಿದೆ, ಒಂದು ತಾಂತ್ರಿಕವಾದಂಥ ವಿಚಾರಗಳಿದೆ, ಇನ್ನೂ ಕೂಡ ಅದಕ್ಕೆ ಏನಿಲ್ಲ. ಇವತ್ತು ಮಂಗಳೂರು ಯೂನಿವರ್ಸಿಟಿ ನಾನು ಹೇಳ್ಕೊಳ್ಬೇಕಾದ್ರೆ ಮಂಗಳೂರು ಯೂನಿವರ್ಸಿಟಿ ಸರಿಯಾದ ಕಟ್ಟಡಗಳಿಲ್ಲ, ಡಿಗ್ರಿ ಕಾಲೇಜಿಗೆ ಸರಿಯಾದಂಥ ಕಟ್ಟಡಗಳಿಲ್ಲ. ಆ ಥರ ಇವಾಗ ಇದರಲ್ಲಿ ತುಂಬ ವಿಚಾರಗಳಿವೆ. ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳುವ ಮುಖಾಂತರ ಒಂದು 10 ಕಿಲೋಮೀಟರ್ಗೆ ಒಂದು ಶಾಲೆಗಳನ್ನು ನಿರ್ಮಿಸುವಂಥದ್ದು, 3,000 ವಿದ್ಯಾರ್ಥಿಗಳನ್ನು ಅಲ್ಲಿ ಕಲಿಸುವಂಥ ಒಂದು ಪ್ರಯತ್ನ. ಆದರೆ ಒಂದು 10 ಕಿಲೋಮೀಟರ್ಗೆ ಒಂದು ಶಾಲೆಗಳನ್ನು ನಿರ್ಮಿಸುವಂಥದ್ದು ಅಂದರೆ ಇದೆಲ್ಲ ಒಂದು ಅವೈಜ್ಞಾನಿಕ ಹೇಳ್ಬೋದು. ಅಷ್ಟು ಈ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಅಷ್ಟು ಅದು ಸಾಧ್ಯತೆ ಇಲ್ಲ. ಒಂದು ಕನಸಿನಲ್ಲಿ ತಯಾರಿಸುವಂಥ ಒಂದು ಪ್ರಯತ್ನಗಳು ಅದರಲ್ಲಿ ಇದರಲ್ಲಿ ತುಂಬ ಡ್ರಾಪ್ಔಟ್ ಆಗುವಂಥ ತುಂಬ ಚಾನ್ಸಸ್ ಇದೆ. ಇವತ್ತು 3 ವರ್ಷದ ಡಿಗ್ರಿಯನ್ನು 4 ವರ್ಷ ಮಾಡಿದ್ದಾರೆ, ಅದರಲ್ಲಿ 1 ವರ್ಷದಲ್ಲಿ ಡ್ರಾಪ್ಔಟ್ ಮಾಡ್ಬೋದು, ಸೆಕೆಂಡ್ ಇಯರಲ್ಲಿ ಡ್ರಾಪ್ಔಟ್ ಮಾಡ್ಬೋದು, ಇಂಥ ಹಲವಾರು ವಿಚಾರಗಳಿದೆ. ಇಲ್ಲಿ ನಮಗೆ ಎಜುಕೇಷನಿಂದ ಇಲ್ಲಿನ ಸಾಮಾನ್ಯ ವರ್ಗದ ಜನರು, ಬಡವರು, ಇವರು ಡ್ರಾಪ್ಔಟ್ ಆಗುವಂಥ ಹಲವಾರು ಚಾನ್ಸಸ್ ಆಗಿದೆ ಇದರಲ್ಲಿ ಕಾಣಬಹುದು. ಇನ್ನು ಇನ್ ಫ್ಯೂಚರಲ್ಲಿ ಎಜುಕೇಷನ್ ಅಂತ ಹೇಳುವಂಥದ್ದು ಉಳ್ಳವರೊಂದಿಗೆ ಮಾತ್ರ ಸೀಮಿತವಾದಂಥ ಒಂದು ಪ್ರಯತ್ನ ಆಗಿದೆ ಇರುವಂಥದ್ದು. ಅದೇ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಅಂತ ಹೇಳ್ತಾರೆ, ಈಸಿನೇ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ವಿದ್ಯಾರ್ಥಿಗಳಿಗೆ ಈಸಿ ಅಂದರೆ ಈ ವರ್ಷ 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈಗ 1 ವರ್ಷ ಮಾಡಿಕೊಳ್ಬೇಕಾದ್ರೆ ಅದನ್ನ ಶಿಫ್ಟ್ ಮಾಡ್ಕೊಂಡು ಬೇಕಾದ್ರೂ ಕೂಡ ಜಾಬ್ ತಗೊಳ್ಬೋದು ಅಂತೆಲ್ಲ ಆಪ್ಷನ್ಗಳು ಕೊಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಜಾಬ್ ಕೊಡುವಂಥವ್ರು ಯಾರಂತಿಲ್ಲ. ಯಾಕಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂದ್ರೆ ಮೋದಿಜಿ ಹೇಳ್ತಾರೆ. ಯಾರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂದ್ರೆ ಒಂದು ವಿಚಾರ ನಾವು ಅರ್ಥ ಮಾಡಬೇಕು. ಇಲ್ಲಿ ಉದ್ಯೋಗಕ್ಕೆ ಹೇಳಿದ್ರೆ ಪಕ್ಕಡ ಮಾಡಲಿಕ್ಕೆ ಅಂತ ಪ್ರಧಾನಿ ಇರೋದು ಈ ದೇಶದಲ್ಲಿ. ಇವತ್ತು ಬೆಂಗಳೂರಲ್ಲೇ ಒಂದು ಇಂಜಿನಿಯರಿಂಗ್ ಮಾಡಿದವರಿಗೆ, MBA ಮಾಡಿದವರಿಗೆ ಉದ್ಯೋಗಗಳಿಲ್ಲ. ಇವಾಗ 1 ವರ್ಷದಲ್ಲಿ ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಯಾರು ಜಾಬ್ ಯಾರು ಕೊಡುವಂಥದ್ದು? ಅದೇ ಪಕ್ಕಡ ಮಾಡಬೇಕಂತ ಇರುವಂಥದ್ದು ಪ್ರಶ್ನೆ ಆಗಿದೆ ನಮ್ಮಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ MBA ಮಾಡಿದಂಥ, ಇಂಜಿನಿಯರಿಂಗ್ ಮಾಡಿದಂಥ ಉನ್ನತ ಎಜುಕೇಶನ್ ಓದಿದವರಿಗೆ ಉದ್ಯೋಗ ಇಲ್ಲ ಈ ದೇಶದಲ್ಲಿ. ಅಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಅದರಲ್ಲಿ ಕೂಡ ಕೋವಿಡ್ ನಂತರ ಅದರ ರಿಪೋರ್ಟ್ಗಳಿದೆ, ಎಷ್ಟೋ ನಿರುದ್ಯೋಗ ಶಿಕ್ಷೆಯಾಗಿರುವಂಥ ರಿಪೋರ್ಟ್ಗಳಿದೆ. ಇಂಥ ಸನ್ನಿವೇಶದಲ್ಲಿ ಯಾರು ಉದ್ಯೋಗ ಕೊಡುವಂಥವ್ರು? ಇದು ಒಟ್ಟಾರೆಯಾಗಿ ಒಂದು ಎಜುಕೇಶನ್ ಅನ್ನು ಡ್ರಾಪ್ಔಟ್ ಮಾಡುವಂಥ ಒಂದು ವ್ಯವಸ್ಥೆಗಳು ತಲೆ ಆಗ್ತದೆ. ಅದರೊಟ್ಟಿಗೆ ಖಾಸಗಿಗಳಿಗೆ ತುಂಬ ಒತ್ತು ಕೊಡ್ತಿದ್ದಾರೆ. ಯಾರಿಗೆ ಬೇಕಾದರೆ ಕಾಲೇಜುಗಳನ್ನು ಸ್ಥಾಪಿಸ್ಬೋದು, ಯೂನಿವರ್ಸಿಟಿಗಳನ್ನು ಸ್ಥಾಪಿಸ್ಬೋದು, ಅವರಿಗೆ ಬೇಕಾದಂಥ 30% ಅವರಿಗೆ ಬೇಕಾದ ಸಬ್ಜೆಕ್ಟ್ಗಳನ್ನು ರೆಡಿ ಮಾಡ್ಬೋದು. ಈ ಥರದ ಅವಕಾಶಗಳು ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಒಂದು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಖಾಸಗೀಕರಣಕ್ಕೆ ಒತ್ತು ಕೊಡುವಂಥದ್ದು, ಮನೋವಾದವನ್ನು ಇರುವಂಥ ಒಂದು ಪ್ರಯತ್ನ ಆಗಿರ್ತದೆ ಈ ಒಂದು NEP ಇರುವಂಥದ್ದು. ಅದಕ್ಕಾಗಿರ್ತಕ್ಕೆ ಈ ಒಂದು ವಿಚಾರ ನಾವು ಹೋರಾಟ ಮಾಡ್ತಿರ್ಬೋದು. ಅದೇ ಕೆಲವೊಂದು ವಿದ್ಯಾರ್ಥಿ ಸಂಘಟನೆ ಕೂಡ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಿದ್ವಿ ಮೊನ್ನೆ. ಅದ್ರ ಬಗ್ಗೆ ರಾಜಕೀಯವಾಗಿ ನಮ್ಗೆ ಯಾವುದೇ ಒಂದು ಹಿನ್ನೆಲೆ ಇಲ್ಲ, ಕ್ಯಾಂಪಸ್ ಬಂಟಿಗೆ ಹಿನ್ನೆಲೆ. ಆದರೆ ಇದೊಂದು ಈ ದೇಶದ ಭವಿಷ್ಯದ ವಿಚಾರ. ಇವತ್ತು ಆನ್ಲೈನ್ ಶಿಕ್ಷಣದಲ್ಲಿ ನಾವು ನೋಡಬೇಕಾದ್ರೆ 60% ಆನ್ಲೈನ್ಗೆ ಕನ್ವರ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಆನ್ಲೈನ್ ಕನ್ವರ್ಟ್ ಮಾಡಿ ಯಾರನ್ನು ಉದ್ಧಾರ ಮಾಡುವಂಥದ್ದು? ಇವತ್ತು ದೇಶದಲ್ಲಿ 36% ಮಾತ್ರ ಆಂಡ್ರಾಯ್ಡ್ ಫೋನ್ ಆಂಡ್ರಾಯ್ಡ್ ಬಳಕೆದಾರ ಮಾಡುವಂಥದ್ದು. ಒಂದು ಮನೆಯಲ್ಲಿ 4-5 ಮಕ್ಕಳಿದ್ರೆ ಈ ಆನ್ಲೈನ್ ಎಜುಕೇಶನ್ಗೆ ಎಷ್ಟು ಅವರಿಗೆ ಸಹಕಾರಿ ಆಗ್ಬೋದು? ಸಾಮಾನ್ಯ ವರ್ಗದಿಂದ ಬಂದ ಜನರಿಗೆ ಆನ್ಲೈನ್ನಲ್ಲಿ ಎಜುಕೇಶನ್ ಪಡಲಿಕ್ಕೆ ಸಾಧ್ಯ ಇದೆ? ಖಂಡಿತ ಇದು ಈ ದೇಶದಲ್ಲಿ ಏನಾಗುತ್ತೆ ಅಂದರೆ ಡ್ರಾಪ್ಔಟ್ಗಳು ಜಾಸ್ತಿ ಆಗುವಂಥ, ಶಿಕ್ಷಣದಿಂದ ವಂಚಿತರಾಗುವಂಥ ಒಂದು ಪ್ರಯತ್ನ ಆಗುತ್ತೆ ಖಂಡಿತ. ಅಲ್ಲ, ಈಗ NEP ಜಾರಿಯಲ್ಲಿ ವಿದ್ಯಾರ್ಥಿಗೆ ಏನು ಸಮಸ್ಯೆ ಆಗುತ್ತೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಒಂದು ಪತ್ರದ ಮೂಲಕ ಏನಾದ್ರು ಬರೆದು ಕೊಟ್ಟಿದ್ರೆ ಅಥವಾ ಒಂದು ರಿಪೋರ್ಟನ್ನು ಏನಾದ್ರು ಕೊಡುವಂಥ ಕೆಲಸ ಮಾಡಬಹುದಾಗಿತ್ತು. 2017ರಲ್ಲಿ ಕಸ್ತೂರ್ ರಂಗಣ್ಣವರ ಡ್ರಾಫ್ಟ್ ಬರೆದು, ಆ ಸಂದರ್ಭದಲ್ಲಿ ನಾವು ನಮ್ಮ ಡ್ರಾಫ್ಟ್ಗಳನ್ನು ಸರ್ಕಾರಕ್ಕೆ ಕೂಡ ತಲುಪಿಸಿದ್ದೇವೆ. ಅದೇ ಥರ ಅಪೋಸಿಷನ್ ಲೀಡರ್ಸ್ಗಳಿಗೆ, ರಾಜ್ಯಸಭಾ ಮತ್ತು MLCಗಳಿಗೂ ಕೂಡ ನಾವು ನಮ್ಮ ಒಂದು ಡ್ರಾಫ್ಟ್ನ ಕೂಡ ಮಾಡಿ ಕಳಿಸಿದ್ದೀವಿ. ಅದೇ ಥರ ಎಲ್ಲ ಕಡೆಯೂ ಕೂಡ ಸೆಮಿನಾರ್ಗಳನ್ನು ಕೂಡ ಮಾಡಿ ಕ್ಯಾಂಪಸ್ಮೆಂಟ್ ಮಾಡಿ ಒಂದು ಮುಕ್ತವಾದಂಥ ಈ ಒಂದು ಚರ್ಚೆಗಳನ್ನು ಸಮಾಜದಲ್ಲಿ ನಾವು ಹಾಕಿದ್ದೇವೆ. ಅದೇ ಥರ ಅದರಲ್ಲಿ ಕೂಡ ನಾವು 2020ಯಲ್ಲಿ ಈ ಒಂದು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ, ಆಸ್ ಎ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ. ನಿಮಗೆ ಮುಕ್ತವಾದಂಥ ರಿವ್ಯೂಗಳನ್ನು ಕೊಡುವಂಥದ್ದು ಇರ್ತಾರೆ, ಅದು ಟ್ವಿಟ್ಟರಲ್ಲಿ ಕೊಡುವಂಥದ್ದು. ಒಂದು 250 ವರ್ಡ್ ಬರುವಂಥ ಟ್ವಿಟ್ಟರಲ್ಲಿ ಎಷ್ಟರ ಮಟ್ಟಿಗೆ ನಾವು ರಿವ್ಯೂಗಳನ್ನು ಕೊಡ್ಬೋದು ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಚರ್ಚೆ ಮಾಡುವಂಥ ವಿಚಾರ. ಇವತ್ತು 3 ಲಕ್ಷದಷ್ಟು ರಿವ್ಯೂಗಳನ್ನು ಕಲೆಕ್ಟ್ ಮಾಡಿದಂತ ಹೇಳ್ತಾರೆ. NEP ವಿಚಾರದಲ್ಲಿ ಕೇಂದ್ರದಲ್ಲಿ ನಾವು 3 ಲಕ್ಷದಷ್ಟು ರಿವ್ಯೂಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಆದರೆ ಆ ರಿವ್ಯೂಗಳಲ್ಲಿ ಎಲ್ಲಿ ಇದೆ ಅಂತ ಹೇಳೋದನ್ನು ಅರ್ಥ ಮಾಡಬೇಕು. ಅವತ್ತಿನ 2020ರಲ್ಲಿ 66 ಪೇಜಿನ ಒಂದು ಡ್ರಾಫ್ಟನ್ನು ಏನು ಮಾಡ್ತಾರೆ, ಅವರು 60 ಪೇಜಿನ ಡ್ರಾಫ್ಟನ್ನು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ RT ಅನ್ನು ಒಂದು 18 ವರ್ಷದವರೆಗೆ ನಾವು ಜಾರಿ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಅದೇ ಒಂದು ಮಿಡ್ ನೈಟ್ ಆಗಿ ಆ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗುವಂಥ 66 ಪೇಜಿನ ಡ್ರಾಫ್ಟಲ್ಲಿ RT ಪ್ರಸ್ತಾವನೆ ಇಲ್ಲ. ಎಲ್ಲ ಕೂಡ ಚೇಂಜಸ್ ಗಳಾಗಿದೆ. ನಾಟಕ ಪ್ರಸ್ತಾವನೆ ಮತ್ತೆ ಸ್ಕಾಲರ್ಶಿಪ್ ವಿಚಾರಗಳಿಲ್ಲ. ಈ ಒಂದು NEP ಸೆಕ್ಯುಲರ್ದಲ್ಲಿ ಇದರಲ್ಲಿ ಕೆಲವೊಂದು ವರ್ಡ್ಗಳನ್ನು ನೋಡ್ತಕ್ಕಂಥ ಸೆಕ್ಯುಲರ್ದಲ್ಲಿ ಒಂದು ವರ್ಡೇ ಇಲ್ಲ. ಅದೇ ಥರ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಒಂದು ವರ್ಡ್ಗಳಿಲ್ಲ. ಟ್ರೆಡಿಷನಲ್ ಒಂದು 30 ಬಾಯಿ ಬಂದಿದೆ. ಕಾನ್ಸ್ಟಿಟ್ಯೂಷನ್ ಅಂತ ಒಂದು ವರ್ಡ್ ಬಂದದ್ದು ಕೇವಲ 19 ಬಾಯಿ. ಈ ಥರದ ವಿಚಾರಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು. ಒಟ್ಟಾರೆ ಒಂದು ಅಸಂವಿಧಾನಿಕವಾಗಿರುವಂತಹ ಒಂದು ಎಜುಕೇಶನ್ ಪಾಲಿಸಿ ಅಂತ ನಾವು ಹೇಳ್ಬೋದು. ನೀವು ಅವ್ರ ಮಾತ್ರ ಕೂಡ ಪ್ರತಿಭಟನೆ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಮತ್ತು ಈ ವಿಚಾರಗಳನ್ನು ಖರೀದಿ ಮಾತಾಡುವಂಥದ್ದು ಅಥವಾ ನಿಮಗೆ ಮನವರಿಕೆ ಮಾಡುವಂಥದ್ದು ಆ ಥರ ಇಲ್ಲ, ಈವರೆಗೆ ಆಗಲಿಲ್ಲ. ಆನಂತರ ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀವಿ, ಅದೇ ಮುಕ್ತವಾಗಿ ಚರ್ಚೆಗೆ ಬರಲಿ ಅಂತ ಇರುವಂಥ ಅವಕಾಶ ಇದೆ. ವಿದಿನ್ ನೆಕ್ಸ್ಟ್ ಡೇ ಅವತ್ತೇ ನಾವು ಪ್ರೆಸ್ ಮುಖಾಂತರ ಹೇಳ್ಕೊಟ್ಟಿದ್ದೀವಿ, ನಾವು ಚರ್ಚೆಗೆ ಸಿದ್ಧರಿದ್ದೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀವಿ. ಅದೇ ಥರ ರಾಜ್ಯಾದ್ಯಂತ ನೆಕ್ಸ್ಟ್ ವಿದಿನ್ ನೆಕ್ಸ್ಟ್ ಡೇ ಏನು ಮಾಡಿದ್ದೇವೆ, ಪ್ಲೇಕಾ ಡೆಮಾನ್ಸ್ಟ್ರೇಷನ್ ಎಲ್ಲ ಕಡೆ ಕೂಡ ಮಾಡಿದ್ದೇವೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಪ್ಲೇಕಾರ್ಡ್ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ವಿದ್ಯಾರ್ಥಿಗಳು ರೆಡಿ ಇದ್ದೀರಾ, ನೀವು ರೆಡಿ ಇದ್ದೀರಾ ಒಂದು ಪ್ಲೇಕಾರ್ಡ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ರು. ಎಲ್ಲಿಯಾದ್ರೂ ನಮಗೆ ಚರ್ಚೆಗೆ ಅವರು ಅವಕಾಶ ಮಾಡಿಕೊಡೋದಾದ್ರೆ ಇದರಲ್ಲಿ ಏನು ತೊಡಕುಗಳಿದೆ ಅದನ್ನು ನಾವು ತೋರಿಸೋಕ್ಕೆ ನಾವು ರೆಡಿ ಇದ್ದೀವಿ, ಮುಕ್ತವಾಗಿ ನಮಗೆ ತೋರಿಸೋಕೆ ರೆಡಿ ಇದೆ. ಅವ್ರು ಖಂಡಿತ ನಮಗೆ ಗೊತ್ತಿದೆ, ಅವ್ರು ಬರಲ್ಲ, ಅವರಿಗೆ ಗೊತ್ತಿದೆ ಇದರಲ್ಲಿ ಏನು ತೊಡಕುಗಳಿದೆ ಅಂತ ಒಂದು ವಿಚಾರ ಅವರಿಗೆ ಗೊತ್ತಿದೆ. ಅವರ ಒಟ್ಟಾರೆ ಈ ದೇಶದಲ್ಲಿ ಜನರನ್ನು ಕನಸಿನಲ್ಲಿ ತೆರಳಿಸುವಂಥ ಪ್ರಯತ್ನ ಮಾತ್ರ ಇದು ಮಾಡ್ತಿರ್ಬೋದು. ಹಿಂಬದಿಯ ಮುಖಾಂತರ ಇಲ್ಲಿ ಅನುವಾದವನ್ನು ಹೇರುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಹೇರಲಿಕ್ಕೆ ಕೂಡ ಆಗಲ್ಲ. ಇವತ್ತಿನ ಇತಿಹಾಸದ ವಿಚಾರ ನೋಡುವಾಗ ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸವನ್ನು ಸ್ವಲ್ಪ ಏನು ಪ್ರಮೋಟ್ ಮಾಡಬೇಕಂತ ಇರ್ತಾರೆ. ಮಧ್ಯಕಾಲೀನ ಇತಿಹಾಸಗಳೇನಿಲ್ಲ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಒಂದು ಈ ದೇಶದ ಇತಿಹಾಸದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಪಡೆಯುವಂತಹ ವಿಚಾರ, ಅದರ ಬಗ್ಗೆ ಪ್ರಸ್ತಾವನೆ ಹಠಾತ್ಪತಿ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಇದೊಂದು ಹಠಮಾರಿ ಧೋರಣೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಈ ಒಂದು ರೀತಿಯಲ್ಲಿ ತರಾತುರಿಯಲ್ಲಿ ಕರ್ನಾಟಕದಲ್ಲಿ ಜಾರಿ ಮಾಡ್ತಾರೆ ಅಂತ ಹೇಳುವಂತಹ ಹಠ ಯಾಕೆ ಅಂತ ನಾವು ಇಲ್ಲಿ ಕ್ವಶನ್ ಇರ್ಬೋದು. ಕನಿಷ್ಠ ಪಕ್ಷ ಸಹ ಹೀಗೆ ಇವಾಗ ಹೇಳಿದಾಗೆ ಯೂನಿವರ್ಸಿಟಿಗಳಿಗೆ ಇವಾಗ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಜಾರಿ ಮಾಡುವಂತಹ ಮುಂದೆ ಒಂದು ಈ ತರದ ವಿಚಾರ ಸಂಕಿರಣಗಳು ಮಾಡಿದ್ರು, ಬಹಳಷ್ಟು ಡಿಸ್ಕಷನ್ ಬರ್ತಿತ್ತು. ಶಿಕ್ಷಣ ತಜ್ಞರೊಂದಿಗೆ ಡಿಸ್ಕಷನ್ ಮಾಡುವುದಿತ್ತು. ಅಟ್ಲೀಸ್ಟ್ ಏನು ಬೇಡ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗಾದ್ರೂ ಕೂಡ ಕೇಂದ್ರಕ್ಕೆ ಏನು ಮಾಡ್ಬೋದಿತ್ತು, ಡಿಸ್ಕಷನ್ ಮಾಡುವಂತಹ ಅವಕಾಶ ಇತ್ತು. ಅದು ಕೂಡ ಮಾಡಿಲ್ಲ. ಆಲ್ರೆಡಿ ತಮಿಳ್ನಾಡು ಗೌರ್ಮೆಂಟ್ ರಿಜೆಕ್ಟ್ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಕೇರಳ ಸರ್ಕಾರ 6 ಮಂದಿಯ ಒಂದು ಕಮಿಟಿ ಮಾಡಿ ಇದರ ವಿರುದ್ಧವಾದಂಥ ಏನೆಲ್ಲ ತೊಡಕುಗಳಿದೆ ಅಂತ ಹೇಳಿದ್ರು ಡ್ರಾಫ್ಟ್ ಮಾಡಿ ಗೌರ್ಮೆಂಟ್ಗೆ ಸಲ್ಲಿಕೆ ಮಾಡಿ. ದೆಹಲಿಯಲ್ಲಿ ದೆಹಲಿಯ ಯೂನಿವರ್ಸಿಟಿ VC ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ, ನಮಗೆ ಇಲ್ಲಿ 4 ವರ್ಷದ ಪದವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ, ಒಂದು ದೆಹಲಿಯಲ್ಲಿ ಒಬ್ಬ ಸ್ಟೂಡೆಂಟ್ ಹೋಗಿ 4 ವರ್ಷ ಕಲಿಬೇಕಂತ ಹೇಳಿದ್ರೆ ನಮಗೆ ಎಷ್ಟು ವೆಚ್ಚ ಬರುತ್ತೆ ಅಂತ ಹೇಳಿ ಗೊತ್ತಿದೆ. 4 ವರ್ಷ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಟೀಚರ್ಸ್ನವರು ಪ್ರೊಟೆಸ್ಟ್ ಮಾಡಿದ್ದಾರೆ. ದೆಹಲಿ ಯೂನಿವರ್ಸಿಟಿಯಲ್ಲಿ VC ಲೆಟರ್ಸ್ ಕೂಡ ಬಂದಿದ್ದಾರೆ. ಈ ರೀತಿಯಾದ ಎಲ್ಲ ರಾಜ್ಯ ಕೂಡ ಇದನ್ನು ವಿರೋಧಿಸ್ತಾ ಇದೆ. ಪಶ್ಚಿಮ ಬಂಗಾಳ ಗೌರ್ಮೆಂಟ್ ಕೂಡ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಮತ್ತು ಇದರಲ್ಲಿ ಒಕ್ಕೂಟ ವ್ಯವಸ್ಥೆ ತುಂಬ ಮಾರ್ಗ. ಇದೊಂದು ಅಸಂವಿಧಾನಿಕ ಇದನ್ನು ನೋಡಿದ್ದೇವೆ. ಪರಿಚಯದ ಸಂವಿಧಾನ ಪರಿಚಯದ 7ರಲ್ಲಿ ಇರುತ್ತೆ ಸಮವರ್ತಿ ಪಟ್ಟಿರುವಂಥ ವಿಚಾರ ಶಿಕ್ಷಣ. ಇವರು ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿ ಆಗುವಂಥ ಶಿಕ್ಷಣ ವ್ಯವಸ್ಥೆ ತರಲಿಕ್ಕೆ ಹೋಗ್ತಾರೆ. ಅಂದರೆ ಒನ್ ನೇಷನ್ ಒಂದು ಥಿಯರಿ ಕಾನ್ಸೆಪ್ಟ್ ಇದೆ, ಅದರ ಒಂದು ಭಾಗ ಅಂತಲೇ ಹೇಳ್ಬೋದು. ಎಲ್ಲ ವಿಚಾರ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಇಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ. ಒಂದು ಹಿಂದಿಯಲ್ಲಿ ಏರಿಕೆ ಮಾಡುವಂಥ ಪ್ರಯತ್ನ ಇದೆ. 3 ಲ್ಯಾಂಗ್ವೇಜ್ ಅಂತ ಹೇಳ್ಬೇಕಂದ್ರೆ ಹಿಂದಿಯನ್ನು ಪರೋಕ್ಷವಾಗಿ ಏರಿಕೆ ಮಾಡುವಂಥ ಪ್ರಯತ್ನದಲ್ಲಿ ಕಾಣ್ತೇವೆ. ಎಲ್ಲರೂ ಕೂಡ ಒಂದು ಹೇಳುವಂಥ ರೀತಿಯಲ್ಲಿ ಇವತ್ತು ಸಂಘ ಪರಿವಾರದ ಏನು ಈಗ ನಜಲ್ ಇದೆಯಾ ಅದೇ ರೀತಿ ಇಂಪ್ಲಿಮೆಂಟ್ ಮಾಡೋದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಒಂದು ಅಧಿವೇಶನವನ್ನು ಫೋಕಸ್ ಮಾಡಿ ಆಗಿರುತ್ತೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರುವಂಥದ್ದು. ಸೋಮವಾರ ಏನು ಅಧಿವೇಶನ ನಡೆಯುತ್ತೆ, ಇದರಲ್ಲಿ ಚರ್ಚೆಗೆ ಬರಬೇಕು. NEP ಚರ್ಚೆಗೆ ಬಂದು ಅದನ್ನು ಅದರ ಲೋಪದೋಷಗಳನ್ನು ಚರ್ಚೆ ನಡೆಸಬೇಕು, ಅದನ್ನು ಹಿಂಪಡಿಬೇಕಂತ ಆಗ್ರಹಿಸಿದೆ ಇವತ್ತು ಕ್ಯಾಂಪಸ್ ನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆದಿರುವಂಥದ್ದು. ಅದು ಮಾತ್ರ ಅಲ್ಲ, ಇವತ್ತು ನಮ್ಮದು ರಾಜ್ಯಾದ್ಯಂತ ಯಾರೆಲ್ಲ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೋ MLA ಗಳು MLC ಗಳು ಅವರಿಗೂ ನಾವು ಈ ಡ್ರಾಫ್ಟ್ ಅನ್ನು ಹೋಗಿ ಮುಖತಃ ಭೇಟಿಯಾಗಿ ನಮ್ಮ ಜಿಲ್ಲಾ ನಾಯಕರು ಇವತ್ತು ಕೊಡ್ತಾ ಇದ್ದಾರೆ. ನಾವೇನೆಲ್ಲ ಅದರಲ್ಲಿ ತೊಡಕುಗಳಿವೆ ಅದನ್ನು ಲಿಸ್ಟ್ ಮಾಡಿದ್ದೇವೆ. ಅದರಲ್ಲಿ ಇವತ್ತು ನಾವು ಮುಖತಃ ಭೇಟಿಯಾಗಿ ಎಲ್ಲ MLA MLC ಗಳಿಗೆ ಇವತ್ತು ಕೊಡ್ತಾ ಇದ್ದೇವೆ. ಆ ಮುಖಾಂತರ ಅಧಿವೇಶನದಲ್ಲಿ ಚರ್ಚೆ ಬರಬೇಕು, ಅಲ್ಲಿ ಇದನ್ನು ಹಿಂಪಡಿಬೇಕಂತ ಹೇಳಿ ಕ್ಯಾಂಪಸ್ ನಲ್ಲಿ ಆಗ್ರಹಿಸ್ತಾ ಇರೋದು. ಅನ್ಯತ ಆ ರೀತಿಯಾಗಿ ಅವರು ಮಾಡದಿದ್ರೆ ಖಂಡಿತವಾಗಿ ನಾವು ವಿಧಾನಸಭೆಗೆ ಕಲಾಪ ನಡೆಯುವ ಸಂದರ್ಭದಲ್ಲಿ ಮುತ್ತಿಗೆ ಹಾಕಲಿದ್ದೇವೆ ಅಂತ ಹೇಳುವ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಇರ್ತಾ ಇದ್ದೇವೆ. ಇಲ್ಲಿ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಈ ಮುಖಾಂತರ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು.